ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, ಯಾವುದೇ ಒಂದು ಸಣ್ಣ ಅನಾಹುತ ಆದರೂ ಮೂಳೆಗಳು ಮುರಿದು ಹೋಗುತ್ತವೆ ಮತ್ತು ವಯಸ್ಸು ಇನ್ನೂ 25-30 ದಾಟಿರುವುದಿಲ್ಲ, ಆಗಲೇ ಬೆನ್ನು ನೋವು, ಸೊಂಟ ನೋವು, ಮೈಕೈ ನೋವು ಅಂತ ಮೂಳೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಬರಲು ಶುರುವಾಗುತ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಕ್ರಮಗಳು. ಯೌವನ ವಯಸ್ಸಿನಲ್ಲಿ ಇದ್ದಾಗ, ಅಂದರೆ 18-35 ವರ್ಷದ ಒಳಗೆ ಇದ್ದಾಗ ನಿಮ್ಮ ಮೂಳೆಗಳ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು. ಯಾಕಂದರೆ ಈ ವಯಸ್ಸಿನಲ್ಲಿ ನಿಮಗೆ ಏನಾದರೂ ತೊಂದರೆ ಆದರೆ ಮುಂದೆ ವಯಸ್ಸಾದ ನಂತರ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮೂಳೆಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿದರೆ ವಯಸ್ಸಾದಾಗ ಮೂಳೆಗೆ ಸಂಬಂಧಿಸಿದ ಕಾಯಿಲೆಗಳು ಕಂಡುಬರುವುದು ಕಡಿಮೆಯಾಗುತ್ತದೆ. ಮೂಳೆಗಳು ಗಟ್ಟಿಮುಟ್ಟಾಗಿ ಇದ್ದರೆ ಮಾತ್ರ ದೇಹ ಗಟ್ಟಿಮುಟ್ಟಾಗಿರಲು ಸಾಧ್ಯ. ಹಾಗಾದರೆ ಈ ಮೂಳೆಗಳನ್ನು ಗಟ್ಟಿಮುಟ್ಟಿಯಾಗಿರಲು ನಾವು ಯಾವ ಆಹಾರವನ್ನು ಸೇವಿಸಬೇಕು? ಬನ್ನಿ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ. ಈ ವಿಡಿಯೋನ್ನು ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೂಳೆಗಳು ಗಟ್ಟಿಮುಟ್ಟಿಯಾಗಿರಲು ಕ್ಯಾಲ್ಸಿಯಂ ಬಹಳ ಮುಖ್ಯವಾಗುತ್ತದೆ. ಹೆಚ್ಚಾಗಿ ಜನರು ಪ್ರತಿನಿತ್ಯ 1-2 ಸಲ ಆದರೂ ಟೀ ಕಾಫಿಯನ್ನು ಕುಡಿಯುತ್ತಾರೆ. ಈ ಟೀ ಕಾಫಿಯ ಬದಲು ಹಾಲನ್ನು ಕುಡಿದರೆ ನಿಮ್ಮ ಮೂಳೆಗಳು ಸದೃಢವಾಗುತ್ತದೆ. ಹಾಲಿನಲ್ಲಿ ಇರುವಂತಹ ಪೊಟ್ಯಾಸಿಯಂ, ರಂಜಕ ಹಾಗೂ ಕ್ಯಾಲ್ಸಿಯಂ, ಈ ಅಂಶಗಳು ಮೂಳೆಗಳ ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿರುತ್ತದೆ. ಈ ಹಾಲಿಗೆ ಯಾವುದೇ ರೀತಿಯ ಸಕ್ಕರೆ ಅಂಶವನ್ನು ಬಳಸಬೇಡಿ. ಇದರ ಬದಲಿಗೆ ಶುದ್ಧವಾದ ಹಾಲನ್ನು ಕುಡಿಯಿರಿ. ಅಥವಾ ನಿಮಗೆ ರುಚಿ ಇಲ್ಲದ ಹಾಲನ್ನು ಕುಡಿಯಲು ಆಗದಿದ್ದರೆ ಈ ಹಾಲಿಗೆ ನೀವು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಕುಡಿಯಬಹುದು. ಈ ಬೆಲ್ಲದಲ್ಲಿ ಪೊಟ್ಯಾಸಿಯಂ ಮತ್ತು ಐರನ್ ಅಂಶಗಳು ಇರುವುದರಿಂದ ಇದರ ಸೇವನೆ ಮಾಡುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ ಅಂಶಗಳನ್ನು ಇದು ಒದಗಿಸುತ್ತದೆ. ಹಾಲು ಕ್ಯಾಲ್ಸಿಯಂ ಮತ್ತು ಇತರ ಅಗತ್ಯ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತದೆ. ಇದು ನಿಮ್ಮ ಮೂಳೆ ಆರೋಗ್ಯವನ್ನು ಸುಧಾರಿಸಲು ಮತ್ತು ನಿಮ್ಮ ಮೊದಲು ಎಲುಬುಗಳನ್ನು ಬಲಪಡಿಸುವುದಕ್ಕಾಗಿ ಎರಡರ ಸಂಯೋಜನೆ ಉತ್ತಮ ಆರೋಗ್ಯ ಪಾನೀಯವಾಗಿದೆ. ಇನ್ನು ಒಣಗಿದ ಖರ್ಜೂರವನ್ನು ತಿನ್ನುವುದರಿಂದ ನಮ್ಮ ಮೂಳೆಗಳನ್ನು ಗಟ್ಟಿಮುಟ್ಟಿಯಾಗಿಡಲು ಸಹಾಯ ಮಾಡುತ್ತದೆ. ಈ ಒಣಗಿದ ಖರ್ಜೂರಗಳಲ್ಲಿ ಕಂಡುಬರುವ ರಂಜಕ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ, ಇದು ನಮ್ಮ ಮೂಳೆಗಳನ್ನು ಮತ್ತು ಹಲ್ಲುಗಳನ್ನು ಬಲಪಡಿಸಲು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದಿನಕ್ಕೆ ನೀವು 1-2 ಒಣ ಖರ್ಜೂರು ಸೇವನೆ ಮಾಡುವುದರಿಂದ ಅದರಿಂದ ಕ್ಯಾಲ್ಸಿಯಂ ಕೊರತೆಯಿಂದ ಕಾಡುವಂತಹ ಅಸ್ಥಿರಂಧ್ರತೆ ಮತ್ತು ಸಂಧಿವಾತ ಹಾಗೂ ಹಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಈ ಒಣ ಖರ್ಜೂರವನ್ನು ನೀವು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಹಾಗೂ ದೇಹವನ್ನು ಚುರುಕಾಗಿಸಲು ಸಹಾಯ ಮಾಡುತ್ತದೆ. ದಿನಕ್ಕೆ ನೀವು 1 ಖರ್ಜೂರವನ್ನು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಹಸಿರು ಬಣ್ಣದ ತರಕಾರಿ ಮತ್ತು ಸೊಪ್ಪುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಹೌದು, ಗಾಢ ಹಸಿರಿನ ಬಣ್ಣದ ತರಕಾರಿಗಳಲ್ಲಿ ವಿಟಮಿನ್ ಡಿ ಅಂಶ ಇರುವುದರಿಂದ ಇವುಗಳನ್ನು ನಿಯಮಿತವಾಗಿ ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿದರೆ ಮೂಳೆಯ ಆರೋಗ್ಯ ಹೆಚ್ಚಿಸಿಕೊಳ್ಳಬಹುದು. ಮತ್ತು ಮ್ಯಾಗ್ನೀಷಿಯಂ ಹೆಚ್ಚಿರುವ ಪಾಲಕ್, ಕುಂಬಳಕಾಯಿ ಬೀಜ, ಹಸಿರು ಬೀನ್ಸ್, ಧಾನ್ಯಗಳು ಮತ್ತು ಸಾಸಿವೆ ಬೀಜಗಳು ಹಾಗೂ ಬಿಳಿ ಎಳೆಗಳನ್ನು ಸೇವನೆ ಮಾಡುವುದರಿಂದ ಮೂಳೆಗಳ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬಹುದು. ಮತ್ತು ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಡಿ ಇರುವಂತಹ ಆಹಾರವನ್ನು ಸೇವನೆ ಮಾಡಬೇಕು. ಈ ಆಹಾರಗಳ ಸೇವನೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಕನಿಷ್ಠ ಪಕ್ಷ 30-45 ನಿಮಿಷಗಳ ಕಾಲ ವ್ಯಾಯಾಮ, ಯೋಗಾಸನ, ಪ್ರತಿನಿತ್ಯ ನೀವು ಎಕ್ಸರ್ಸೈಸ್ ಅನ್ನು ಮಾಡಲೇಬೇಕು. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನು ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.